ಸೊ ವಿವರ್ಸ್, ಇವತ್ತಿನ ರೆಸಿಪಿ ರೋಡ್ ಸೈಡಿನ ಚುರುಮುರಿ ಹೇಗೆ ಮಾಡಿದ್ರು ಅಂತ ತೋರಿಸ್ತಾ ಇದ್ದೀನಿ. ತಿನ್ನಬೇಕು ಅಂದ ತಕ್ಷಣ ನೀರಾಗಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಕಡಲೆಪುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು, ಕ್ಯಾರೆಟ್ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಮೊದಲಿಗೆ ಕ್ಯಾರೆಟ ತುರ್ಕೊಳ್ಬೇಕು. ನೋಡಿ, ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ, ಟೊಮೊಟೊನೂ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕೆಂದರೆ ನಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತು ನಾನು ಸ್ವಲ್ಪ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಸೇರಿ ತೊಗೊಂಡಿದ್ದೀನಿ. ಈರುಳ್ಳಿ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈಗ ಮೊದಲಿಗೆ ಕಡಲೆಪುರಿಗೆ ನಾನು ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಇದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಕ್ಯಾರೆಟು ಟೊಮೊಟೊ. ಹಾಗೆ ಈರುಳ್ಳಿ ನಾನೇನು ತೋರಿಸ್ದೆ ಅದೆಲ್ಲ ಪದಾರ್ಥಗಳು ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಕೂಡ ಒಂದೆರಡು ಸ್ಪೂನಷ್ಟು, ತೆಂಗಿನ ತುರಿ ಇದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಂದ್ರೆ ಕೈಯಲ್ಲೂ ಮಿಕ್ಸ್ ಮಾಡ್ಕೊಳ್ಬೋದು ನೀವು. ಮತ್ತು ಉಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು, ಯಾಕೆಂದರೆ ಕಡಲೆಪುರಿಯಲ್ಲಿ ಉಪ್ಪಿನ ಅಂಶ ಇದ್ದೇ ಇರುತ್ತೆ. ಹಂಗಾಗಿ ನೋಡಿಕೊಂಡು ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಎಣ್ಣೆ ಹಾಕಿರೋದ್ರಿಂದ ಎಲ್ಲ ಪದಾರ್ಥಗಳು ಕಡಲೆಪುರಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಬೇಕು, ಯಾಕೆಂದರೆ ಕಡಲೆಪುರಿಲಿ ಉಪ್ಪಿನಂಶ ಜಾಸ್ತಿ ಇರುತ್ತೆ. ರುಚಿ ನೋಡಿಕೊಂಡು ಬೇಕಾದ ಹಾಕ್ಕೊಳ್ಬೋದು. ಹಸಿಮೆಣಸಿಕಾಯಿ ಮತ್ತು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸೇವ್ ಮತ್ತು ಕಾಂಗ್ರೆಸ್ ಕಡ್ಡೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಂಬೆ ರಸ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಕಟ್ ಮಾಡಿಕೊಂಡು. ನೋಡಿ, ಲಾಸ್ಟಲ್ಲಿ ನಿಂಬೆ ರಸ ಹಾಕಿದ್ರೆ ಚುರುಮುರಿ ರೆಡಿ ಆಗುತ್ತೆ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದು 5 ನಿಮಿಷಲ್ಲೇ ರೆಡಿ ಮಾಡ್ಕೊಳ್ಳುವಂಥ ಕಡಲೆಪುರಿ ಚುರುಮುರಿ ರೆಡಿಯಾಗಿದೆ. ಇದಕ್ಕೆ ಸೌತೆಕಾಯಿ ಕೂಡ ಬೇಕಾದರೆ ಹಾಕ್ಕೊಳ್ಬೋದು. ಸೌತೆಕಾಯಿ ಹಾಕಿದ್ರೆ ತೀರ ಮೆತ್ತಕ್ಕಾಗ್ಬಿಡುತ್ತೆ ಪುರಿ, ಅದಕ್ಕೋಸ್ಕರ ಸೌತೆಕಾಯಿ ನಾನು ಹಾಕಿಲ್ಲ. ಬೇಕಂದರೆ ಸೌತೆಕಾಯಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಕಡಲೆಪುರಿ ಮನೆಯಲ್ಲಿದ್ದಂತೂ ದಿಢೀರಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು ರೋಡ್ ಸೈಡಲ್ಲಿ ಸಿಗುವಂಥ ಕಡಲೆಪುರಿ ಚುರುಮುರಿನ ಮನೇಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.